ಎಂಟು ದಿನಗಳ ಉಚಿತ ಬೃಹತ್ ಯೋಗ ಶಿಬಿರ ಇಂದು ಯಶಸ್ವಿಯಾಗಿ ಮುಕ್ತಾಯವಾಯಿತು. ತುಮಕೂರಿನ ಜನತೆಗೆ ಯೋಗದ ಕುರಿತಂತೆ ಮಾಹಿತಿ ಮತ್ತು ಜಾಗೃತಿಯನ್ನು ನೀಡುವ ಸಲುವಾಗಿ ಶಿವಮೊಗ್ಗದ ಯೋಗ ವಿಸ್ಮಯ ಸಂಸ್ಥೆಯ ವತಿಯಿಂದ ಎಂಟು ದಿನಗಳ ಕಾಲ ಉಚಿತ ಬೃಹತ್ ಯೋಗ ಶಿಬಿರವನ್ನು ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಬೃಹತ್ ಯೋಗ ಶಿಬಿರ ಆಯೋಜನೆಗೆ ತುಮಕೂರು ವಿಶ್ವವಿದ್ಯಾನಿಲಯ ಮತ್ತು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದವರು ಕೂಡ ಸಾಥ್ ನೀಡಿದ್ದು ಶಿಬಿರವು ಎಂಟು ದಿನಗಳನ್ನು ಯಶಸ್ವಿಯಾಗಿ ಪೂರೈಸಿತು. ಕೊನೆಯ ದಿನವಾದ ಇಂದು ವೇದಿಕೆ ಕಾರ್ಯಕ್ರಮವನ್ನು ಮಾಡುವ ಮುಖಾಂತರ ಶಿಬಿರವನ್ನು ಮುಕ್ತಾಯಗೊಳಿಸಲಾಯಿತು. ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ವಿಸ್ಮಯ ಯೋಗ ಶಿಬಿರದ ಅನಂಜಿ, ನಿರಂತರ ಧ್ಯಾನ ಮತ್ತು ಸಿರಿಧಾನ್ಯಗಳ ಸೇವನೆ ವ್ಯಕ್ತಿಯ ಜೀವನವನ್ನು ಉತ್ತಮವಾಗಿರಿಸಿಕೊಳ್ಳಲು ಸಹಾಯ ಮಾಡುತ್ತೆ. ನಿತ್ಯ ವಾಯುವಿಹಾರ, ಧ್ಯಾನ, ನಿಯಮಿತ ಯೋಗ ಮಾಡುವುದು ಆರೋಗ್ಯಕ್ಕೆ ಒಳ್ಳೆಯದಾಗಿದೆ. ಯೋಗ ಮನುಷ್ಯನ ಜೀವನದ ಅವಿಭಾಜ್ಯ ಅಂಗ ಅಂದರೆ ತಪ್ಪಲ್ಲ. ಉತ್ತಮ ಆರೋಗ್ಯ ವೃದ್ಧಿಗೆ ಯೋಗದ ಜೊತೆಗೆ ಜೀವನ ಸಾಗಿಸಬೇಕಾಗಿದೆ ಎಂದರು. ಇದು ಪ್ಯಾಕ್ರಸ್ ಹೇಗೆ ಇನ್ಸುಲಿನ್ ಪ್ರೊಡಕ್ಷನ್ ಮಾಡ್ತಿದೆ ಅಂತ, ಮೇಧೋಜೀರ್ಣಕ್ಕೆ ಎಷ್ಟು ಪ್ರಮಾಣದಲ್ಲಿ ಇನ್ಸುಲಿನ್ ಕೊಡ್ತಾ ಇದೆ ನಿಮಗೆ. ಇದನ್ನು ದಕ್ಷಿಣ ಭಾರತದಲ್ಲ, ಭಾರತದಲ್ಲೇ ಯಾರು ಮಾಡ್ತಿಲ್ಲ. ಎಲ್ಲೋ ಬೆಳವಣಿಗೆ ಜನಕ್ಕೆ ಅಷ್ಟೇ ಗೊತ್ತು. ಆದ್ರೆ ಪ್ರತಿಯೊಬ್ಬರು ನನ್ನ ನಂಬ್ಕೊಂಡವರಿಗೆ ಮೇಧೋಜೀರ್ಣಕ್ಕೆ ಹೇಗೆ ಕೆಲಸ ಮಾಡ್ತಿದೆ ಅಂತ ನೋಡಿ ಅದನ್ನು ತಿಳಿಸ್ಕೊಡ್ತಿದೆ. ಅದು ಯಾವಾಗ್ಲೂ ಮೋರ್ ದ್ಯಾನ್ ಫೈವ್ ಇರಬೇಕು. ಏನಂದ್ರೆ ಮಿನಿಮಮ್ ಅಂದ್ರೆ ತ್ರೀ ಇರಬೇಕು, ಲೆಸ್ ದನ್ ಟೂ ಆಗಬಾರ್ದು. ಲೆಸ್ ದನ್ ಟೂ ಆದ್ರೆ ಟ್ಯಾಬ್ಲೆಟ್, ಲೆಸ್ ದನ್ ಹಂಗೆ ಕೆಲಸ ಅಂದ್ರೆ ಇನ್ಸುಲಿನ್ಗೆ ಹೋಗೋದಿಲ್ಲ. ಅದು ಯಾವಾಗ್ಲೂ ಕುದಿಯಲ್ಲಿರ್ಬೇಕ, ನಾಲ್ಕು ದಿವಸ ಹಿಂಗಿರ್ಬೇಕ. ಈ ಕೆಳಗಿದ್ದ ಮಕ್ಕಳು ಸಸಕ್ತಿ ಅನ್ನಕ್ಕಿಂತ ನಾಲ್ಕು ಕೆ ಜಿ ಹಿಂಗಿದ್ರೆ ಒಳ್ಳೆದಾನೆ. ಅದು ಮಿನಿಮಮ್ ಎಷ್ಟು ಇರ್ಬೇಕು, ಫೈವ್ ಇರ್ಬೇಕು, ಅಲ್ಲೇ ಇದೆ ನೋಡ್ಕೊಳ್ಳಿ. ಹಾಗೆ ಇಪ್ಪತ್ತೈದಕ್ಕಿಂತ ಜಾಸ್ತಿ ಇರಬಾರ್ದು, ಐದಕ್ಕಿಂತ ಕಮ್ಮಿ ಇರಬಾರ್ದು. ಆ ರೇಂಜಲ್ಲಿ ಎಷ್ಟಿದ್ರು ಹೋದ್ರೆ ಇಲ್ಲ. ಎಂಟು ದಿನಗಳ ಕಾಲ ನಡೆದ ಬೃಹತ್ ಯೋಗ ಶಿಬಿರದಲ್ಲಿ 800 ರಿಂದ 1,000 ಜನ ಶಿಬಿರಾರ್ಥಿಗಳು ಲಾಭ ಪಡೆದರು. ಶಿಬಿರದ ಸಮಾರೋಪ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಪ್ರಭುಜಿ, ತುಮಕೂರು ನಗರ ಶಾಸಕರಾದ ಜಿಬಿ ಜ್ಯೋತಿ ಗಣೇಶ್, ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್, ತುಮಕೂರು ರಾಮಕೃಷ್ಣ ಆಶ್ರಮದ ಸ್ವಾಮೀಜಿಗಳು ಹಾಗೂ ಇತರರು ಹಾಜರಿದ್ದರು. ಕ್ಯಾಮರಾಮನ್ ಚೇತನ್ ಜೊತೆ ಪ್ರವೀಣ್ ಕುಮಾರ್, ಅಮೋಕ್ ಟಿವಿ, ತುಮಕೂರು.